ಪ್ರಥಮ ಸಮಗ್ರ ಯಕ್ಷಗಾನ ಸಮ್ಮೇಳನ ಉಡುಪಿಯಲ್ಲಿ ಫೆಬ್ರವರಿ ಹನ್ನೊಂದು ಹನ್ನೆರಡು ನಾಳೆ ನಡೆದು ನಡಲಿಕ್ಕಿದೆ ಇದಕ್ಕೆ ಯಾವುದೇ ಪೂರ್ವ ಇತಿಹಾಸ ಇಲ್ಲ ಇದು ಪ್ರಥಮ ಸಮ್ಮೇಳನ ಆದ್ದರಿಂದ ನಮ್ಮದೇ ಒಂದು ಕಲ್ಪನೆಯಲ್ಲಿ ತಂಡದ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಎರಡು ದಿವಸ ನಡೀತಾ ಇದೆ ಸಮಗ್ರ ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಯತ್ನ ದೊಡ್ಡ ಪ್ರಯತ್ನ ಆಗಿದೆ ಇದರಲ್ಲಿ ಒಂದಷ್ಟು ಲೋಪದೋಷ ಆಗ್ತದೆ ಎಂಬುದು ಆರಂಭದಿಂದಲೂ ನಮ್ಗೆ ಗೊತ್ತಿತ್ತು ಆದರೆ ಮುಂದಿನ ಸಮ್ಮೇಳನಕ್ಕೆ ಇದೊಂದು ನಾಂದಿ ಆಗ್ತದೆ ಇದರಲ್ಲಿ ಏನು ತಪ್ಪುಗಳಾಗಿರ್ತವೆ ಅಥವಾ ಯಾರನ್ನ ನಾವು ಬಿಟ್ಟಿರ್ತೇವೆ ಅವರನ್ನೆಲ್ಲ ಒಳಗೊಳ್ಳಲಿಕ್ಕೆ ಮುಂದಿನ ಸಮ್ಮೇಳನದಲ್ಲಿ ಅವಕಾಶ ಇದೆ ಕಡಿಮೆ ಕಡಿಮೆ ಸಮಯದಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜಿಸುವಂಥ ಹೊಣೆಗಾರಿಕೆ ಈ ಸಮಿತಿಗೆ ಬಂದಿದೆ ರಾತ್ರಿ ಹೆಗೊಲೆ ಎಂಬಂತೆ ಇದಕ್ಕೆ ಕೆಲಸ ಇದೆ ತಂಡ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಸುಮಾರು ಇಪ್ಪತ್ತೆರಡು ತಂಡಗಳು ಪ್ರದರ್ಶನ ಇಡ್ತವೆ ಇದರಲ್ಲಿ ತಾಳಮದ್ದಲೆ ಎರಡು ತಾಳಮದ್ದಲೆ ಇಬ್ಬರು ಮಹಿಳಾ ತಂಡಗಳ ಪ್ರದರ್ಶನ ಎರಡು ಮಕ್ಕಳ ಯಕ್ಷಗಾನ ದುಬೈ ಯಕ್ಷಗಾನ ಮುಂಬಯಿಯ ಒಂದು ತಂಡ ಬೆಂಗಳೂರಿನ ತಂಡ ತೆಂಕು ಬಡಗು ತುಳುವಿನ ಒಂದು ಪ್ರಸಂಗ ಹೀಗೆ ಸಮಗ್ರ ಒಳಗೊಳ್ಳುವಿಕೆಗೆ ಒಂದು ಪ್ರಯತ್ನ ಆಗಿದೆ ದೊಡ್ಡ ಪ್ರಯತ್ನ ಆಗಿದೆ ಆಮೇಲೆ ಹನ್ನೊಂದನೇ ತಾರೀಕು ರಾತ್ರಿಡಿ ಒಂದು ವೇದಿಕೆಯಲ್ಲಿ ತೆಂಕು ತುಟ್ಟು ಯಕ್ಷಗಾನ ಇನ್ನೊಂದು ವೇದಿಕೆಯಲ್ಲಿ ಬಡಗು ತಿಟ್ಟಿನ ಯಕ್ಷಗಾನ ಬೆಳಿಗ್ಗೆ ಐದು ಗಂಟೆವರೆಗೆ ನಡಿಲಿಕ್ಕ ನಡಿಲಿಕ್ಕಿದೆ ಮೂರು ವೇದಿಕೆ ಮೂರುವ ಮಹಾನ್ ಕಲಾವಿದರ ಹೆಸರನ್ನು ನಾವು ಹಾಕಿದ್ದೇವೆ ಮಲ್ಪೆ ಶಂಕರನಾರಾಯಣ ಸ್ವಾಮಿಗುರು ಅವರು ಉಡುಪಿಯವರೇ ಕೆರೆಮನೆ ಶಿವಾನಂದ ಶಿವರಾಮ ಹೆಗಡೆಯವರು ಆ ಬಳಿಕ ಇಲ್ಲಿಗೆ ರಾಮಯ್ಯ ಅಳಿಕೆ ರಾಮಯ್ಯ ರೈ ಅವರ ವೇದಿಕೆ ಹಾಗೆ ನಾಲ್ಕು ಆರು ದ್ವಾರಗಳನ್ನು ಮಾಡಿದ್ದೇವೆ ಮಹಾನ್ ಕಲಾವಿದರ ಹೆಸರಿನಲ್ಲಿ ಆ ದ್ವಾರಗಳಿರ್ತವೆ ಹಾರಾಡಿ ರಾಮಗಾಣಿಗ ಮಡ್ಪಾಡಿ ವೀರಭದ್ರ ನಾಯ್ಕರು ಕುರಿಯ ವಿಠಲ್ ಶಾಸ್ತ್ರಿಗಳು ಚಿಟ್ಟಾಣಿ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಆ ಬಳಿಕ ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಮತ್ತು ಒಂದು ವಾದ ಇದೆ ನಿಮಗೆ ಗೊತ್ತಿದೆ ಉಡುಪಿ ಯಕ್ಷಗಾನಕ್ಕೆ ಒಂದು ಮೂಲ ಎಂಬ ಒಂದು ಒಂದು ವಾದವನ್ನು ಹಲವಾರು ವಿದ್ವಾಂಸರು ಮಾಡಿದ್ದಾರೆ ಮತ್ತು ಅದು ಮರಹರಿಸಿತ್ತರೂ ಅಂತೂ ಕೂಚಿಪುಡಿಗೆ ಇಂಥ ಅನ್ಯ ಕಲಾ ಪ್ರಕಾರಗಳಿಗೆ ದೊಡ್ಡ ಪ್ರೋತ್ಸಾಹ ನೀಡಿದರೂ ಆರಂಭಕ ಶಕ್ತಿ ಎಂಬುದು ವೇದ್ಯವಾದ ಸಂಗತಿ ಹಿನ್ನೆಲೆಯಲ್ಲಿ ಅವರ ಹೆಸರಿನಲ್ಲಿ ಒಂದು ದ್ವಾರ ಇದೆ ಆರು ದ್ವಾರಗಳಿರ್ತವೆ ಮತ್ತು ಗೋಷ್ಠಿಗಳಿವೆ ಆರು ಗೋಷ್ಠಿಗಳಿವೆ ಯಕ್ಷಗಾನದಲ್ಲಿ ಸಾಧನೆ ಮಾಡಿದ ಸಾಧಕರು ಈ ಗೋಷ್ಠಿಯನ್ನು ನಿರ್ವಹಿಸ್ತಾರೆ ಅದರಲ್ಲಿ ಪ್ರಬಂಧ ಮಂಡಿಸ್ತಾರೆ ಪ್ರದರ್ಶನಗಳಿವೆ ಒಂದು ಉಚಿತವಾಗಿ ಯಕ್ಷಗಾನಕ್ಕೆ ಬೇಕಾದ ಎಲ್ಲ ಪರಿಕರಗಳು ವೇಷಭೂಷಣ ತಯಾರಿಸುವುದಿರ್ಬೋದು ಚ ಚಂಡೆ ತಯಾರಿಕೆ ಹಿಮ್ಮೇಳವಾದನ ಪರಿಕರಗಳು ಜಾಗಟೆ ತಾಳ ಗೆಜ್ಜೆ ತಯಾರಿಕೆ ಅವರೆಲ್ಲರನ್ನು ಬರಲಿಕ್ಕೆ ಹೇಳಿದ್ದೇವೆ ಬಡಗುದಿಟ್ಟಿನ ಯಕ್ಷಗದ ಕಸವೇಷ ಅದೊಂದು ಅಪೂರ್ವವಾದಂಥ ಸೊತ್ತು ಅದರ ಮಗ್ಗ ಎರಡು ಮಗ್ಗ ಬರ್ತದೆ ಇಲ್ಲೇ ಕಸ ಸೀರೆಯನ್ನು ಅವರು ತರ್ತಾರೆ ಇದಾದರೆ ಇನ್ನು ಎಪ್ಪತ್ತೈದು ಜನ ಸಾಧಕರನ್ನು ಎಲ್ಲ ವಿಭಾಗವನ್ನು ಒಳಗೊಂಡು ಎಪ್ಪತ್ತೈದು ಸಾಧಕರನ್ನ ಸಮ್ಮೇಳನ ಸಮ್ಮಾನ ಹೆಸರಿನಲ್ಲಿ ತಲಾ ಹತ್ತು ಸಾವಿರ ರೂಪಾಯಿ ಮೊದ ಮೊತ್ತದೊಂದಿಗೆ ಸನ್ಮಾನಿಸ್ತಾ ಇದ್ದೇವೆ ಇದರಲ್ಲಿ ಕೂಡ ಹಾಗೆ ಎಲ್ಲರನ್ನು ಒಳಗೊಳ್ಳಿಕೆ ಚೌಕಿ ಸಹಾಯಕರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಇಬ್ಬರು ಪಿ ಎಚ್ ಡಿ ಮಾರ್ತಾಷ್ಟಿನ್ ಸಿಕ್ಕೋರ ಪ್ರಥಮ ಪಿ ಎಚ್ ಡಿ ಪಡೆದಂಥ ಮಹಿಳೆ ಇಬ್ಬರು ಪಿ ಎಚ್ ಡಿ ಪಡೆದವರು ಆಮೇಲೆ ಸಂಘ ಸಂಸ್ಥೆಗಳು ಯಕ್ಷಗಾನಕ್ಕಾಗಿ ದೀರ್ಘಕಾಲ ಕೆಲಸ ಮಾಡಿದ ಸಂಘ ಸಂಸ್ಥೆಗಳು ಹೀಗೆ ಎಲ್ಲರನ್ನು ಒಳಗೊಳ್ಳಿಕ್ಕೆ ಒಂದು ಪ್ರಯತ್ನ ಆಗಿದೆ ಎಪ್ಪತ್ತೈದು ಜನರನ್ನು ಸನ್ಮಾನಿಸ್ತಾ ಇದ್ದೇವೆ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ನಮ್ಮ ಹೆಮ್ಮೆಯ ಒಬ್ಬ ವ್ಯಕ್ತಿ ಶಕ್ತಿ ಅವರೊಂದಿಗೆ ಸಂವಾದ ಇದೆ ಅವರು ಸಮ್ಮೇಳನ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಮತ್ತೆ ಇನ್ನೂರು ಜನ ಗತಿಸಿದ ಮಹಾನ್ ಕಲಾವಿದರ ಛಾಯಾಚಿತ್ರದ ಒಂದು ಪ್ರದರ್ಶನ ಅಲ್ಲಿ ಚೌಕಿ ಅಲ್ಲಿ ಗಣಪತಿ ಇರ್ತದೆ ಚೌಕಿಯ ಒಂದು ಪ್ರದರ್ಶನ ಅಲ್ಲಿರ್ತದೆ ಮೂರು ರಂಗಸ್ಥಳಗಳಲ್ಲಿ ಕಾರ್ಯಕ್ರಮ ನಡೀತದೆ ಮತ್ತು ಎರಡು ಮಾದರಿ ರಂಗಸ್ಥಳಗಳನ್ನು ನಮ್ಮ ಹಿಂದೆ ಹೇಗೆ ಮಾವಿನ ಸೊಪ್ಪಿನಿಂದ ರಂಗಸ್ಥಳ ಮಾಡ್ತಾಯಿದ್ರು ಇದ್ದರು ಅದರ ಒಂದು ಸಂಕೇತ ಇಲ್ಲಿ ಕಾಣಸಿಗುತ್ತದೆ ಮತ್ತೊಂದು ಈಗಿನ ರಂಗಸ್ಥಳವೂ ಸಿಗ್ತದೆ ಹೀಗೆ ಒಂದು ಪ್ರಯತ್ನ ಆಗಿದೆ ದೊಡ್ಡ ಪ್ರಯತ್ನ ಆಗಿದೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗ್ತದೆ ಅಂಥೇಳಿ ಮತ್ತು ಎಲ್ಲರಿಗೂ ಆಮಂತ್ರಣವನ್ನು ಕಳಿಸುವ ಪ್ರಯತ್ನ ಆಗಿದೆ ಎಲ್ಲೆಲ್ಲಿಂದ ಜನರು ಬರಲಿಕ್ಕಿದ್ದಾರೆ ಬೊಂಬಾಯಿಂದ ಬೆಂಗಳೂರಿನಿಂದ ಮೈಸೂರಿನಿಂದ ದೂರದ ದುಬೈಯಿಂದಲೂ ಒಂದು ಇಪ್ಪತ್ತೊಂದು ಜನರ ತಂಡ ಈ ಪ್ರದರ್ಶನ ಕೊಡಲಿಕ್ಕೆ ಬರ್ತದೆ ಟೊರಂಟದ ಒಂದು ಸಂಸ್ಥೆಯನ್ನು ನಾವು ಗುರುತಿಸ್ತಾ ಇದ್ದೇವೆ ಮಾರ್ತಾಷ್ಟೆನ್ಸಿಕ್ಕವರೆಗೆ ಈಗಾಗಲೇ ಆಮಂತ್ರಣವನ್ನು ಕಲ್ಪಿಸಿದ್ದೇವೆ ಅವರಿಗೆ ಬರಲಿಕ್ಕಾಗುವುದಿಲ್ಲ ಪ್ರಶಸ್ತಿಯನ್ನು ಮತ್ತೆ ಮಾರ್ಚಲ್ಲಿ ಅವರ ಮನೆಗೆ ಹೋಗಿ ನಮ್ಮ ತಂಡದವರು ಕೊಡಲಿಕ್ಕಿದ್ದಾರೆ ಇದು ಉಡುಪಿಗೆ ಒಂದು ಸವಾಲು ಪ್ರಯತ್ನ ಆಗಿದೆ ಯಶಸ್ಸು ನಿರೀಕ್ಷೆಯಲ್ಲಿ ನಾವಿದ್ದೇವೆ